ನೀವು ಸಿಕ್ಕಾಪಟ್ಟೆ ಚುರುಕಾಗಿ ಏನಾದರೂ ಮಾಡಿದರೆ ಅದರಲ್ಲಿ ಒಂದು ನಶೆ ಇರೋದನ್ನು ನೀವು ನೋಡ್ತೀರಾ. ನಾನು ನಿಮಗೆ ನಶೆ ಏರಿಸಬಹುದು, ಯಾಕಂದರೆ ಆ ಪದಾರ್ಥ ಇರೋದು ಹೊರಗಲ್ಲ, ಅದಿರೋದು ಒಳಗೆ. ನನ್ನನ್ನು ನೋಡಿದರೆ ನಾನು ಸ್ಮೋಕ್ ಮಾಡ್ತೀನಿ ಅಂದ್ಕೋತೀರಾ? ಹೌದಾ? ನನ್ನನ್ನು ನೋಡಿದರೆ ನಾನು ಸ್ಮೋಕ್ ಮಾಡ್ತೀನಿ ಅಂದ್ಕೋತೀರಾ? ಹೌದಾ? ನೋಡಿ ನನ್ನನ್ನು. ನನಗಿದು ತುಂಬ ಸರ್ತಿಯಾಗಿದೆ. ಹಿಮಾಲಯದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಇಂಥದ್ದನ್ನು ಸ್ಮೋಕ್ ಮಾಡೋರು ಯಾವಾಗಲೂ ನನ್ನನ್ನು ಕರೆಯೋರು, ಯಾಕಂದರೆ ನನ್ನ ನೋಡಿ ನಾನು ಸ್ಮೋಕರ್ ಅಂದ್ಕೋತಾರೆ. ನಾವಿದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ರಾಸಾಯನಿಕಗಳನ್ನು ನಾವೀ ಜೀವ ವ್ಯವಸ್ಥೆಯೊಳಗೆ ಹಾಕಿದ್ರು, ಯಾವುದೇ ರೀತಿಯಲ್ಲಿ ಹೇಗೆ ಹಾಕಿದ್ರು, ಮೂಲಭೂತವಾಗಿ ಅದು ನಮ್ಮೊಳಗೆ ಏನನ್ನೋ ಹೊತ್ತಿಸುತ್ತೆ ಅಷ್ಟೆ. ಅವು ತಾವಾಗಿಯೇ ನಮಗೆ ಹೆಚ್ಚೇನನ್ನೂ ಮಾಡಲ್ಲ. ಹಾಗೆ ಮಾಡೋದು ನಿಮ್ಮನ್ನು ಸಂಪೂರ್ಣವಾಗಿ ನಿದ್ರೆಗೆ ತಳ್ಳೋ ಅಂಥವು, ಅನೆಸ್ಥೆಟಿಕ್ ತರಹ. ಅದು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅವು ಪೂರ್ತಿಯಾಗಿ ನಿಮ್ಮ ಪ್ರಜ್ಞೆ ತಪ್ಪಿಸುತ್ತೆ. ಆದರೆ ನಿಮ್ಮನ್ನು ಒಂದು ರೀತಿಯ ಪ್ರಜ್ಞೆಯಲ್ಲಿ ಇರಿಸುವಂಥವೆಲ್ಲ ನಿಮ್ಮೊಳಗೆ ಏನನ್ನೋ ಪ್ರಚೋದಿಸ್ತಿದೆ ಅಷ್ಟೆ. ಈಗ ಪ್ರಶ್ನೆ ಏನಂದ್ರೆ, ನೀವು ಸೆಲ್ಫ್ ಸ್ಟಾರ್ಟ ಪುಷ್ ಸ್ಟಾರ್ಟ? ನಿಮ್ಮನ್ನು ಪ್ರಚೋದಿಸೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ನೀವಿಲ್ಲಿ ಅತ್ಯಾನಂದದಿಂದ ಕೂತ್ಕೋಬಹುದು. ಇಲ್ಲದಿದ್ರೆ ಹೊರಗಿನಿಂದ ಏನನ್ನೋ ಒಳಕ್ಕೆ ಹಾಕಬೇಕು. ಹೊರಗಿಂದ ರಾಸಾಯನಿಕದ ಅಗತ್ಯ ಇರುವಷ್ಟು ಹೆಳವನಲ್ಲ ಶಿವ. ಅವನು ನಶೆಯಲ್ಲಿದ್ದ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಯಾವುದರಿಂದ ಅನ್ನೋದು ಬೇರೆ ವಿಷಯ. ಅವನು ಯಾವುದೇ ಪದಾರ್ಥವನ್ನು ಬಳಸ್ತಿಲ್ಲ, ಅವನೇ ಆ ಪದಾರ್ಥ. ನಾನು ಅದನ್ನು ಸಾಧ್ಯವಾಗಿಸಬಹುದು ನನ್ನ ಜೊತೆ ನಿಮಗೆ ನಿರ್ದಿಷ್ಟ ರೀತಿಯಲ್ಲಿ ಇರುವುದಕ್ಕಾದರೆ ನಾನು ನಿಮಗೆ ನಶೆ ಏರಿಸಬಹುದು. ಯಾಕಂದರೆ ಆ ಪದಾರ್ಥ ಇರೋದು ಹೊರಗಲ್ಲ, ಅದಿರೋದು ಒಳಗೆ. ಆದ್ದರಿಂದ ಯಾರಿಗೆ ಶಿವ ಮಾಡಿದ್ದನ್ನು ಮಾಡಬೇಕು ಅಂತಿದೆಯೋ ಅಂಥವರು ಮೊದಲು 3 ತಿಂಗಳು ಅಲ್ಲಾಡದೆ ಕೂತ್ಕೋಬೇಕು. ಆಮೇಲೆ ಬೇಕಿದ್ರೆ ಗಾಂಜಾ ಸೇದ್ಬೋದು. ಒಮ್ಮೆ ಹೀಗಾಯಿತು. ಆದಿಶಂಕರಾಚಾರ್ಯರು ನಡ್ಕೊಂಡು ಹೋಗ್ತಿದ್ರು, ಭರಭರನೆ ನಡೀತಿದ್ರು ಅನ್ಸತ್ತೆ. ಯಾಕಂದರೆ ಅವರು ತೀರ್ಕೊಂಡಾಗ ಅವರಿಗೆ 32 ವರ್ಷ. ಅದಕ್ಕೂ ಮುಂಚೆ 12 ರಿಂದ 32 ವರ್ಷದವರೆಗೂ ಈ 22 ವರ್ಷ ಭಾರತದ ಉದ್ದಗಲಕ್ಕೂ ಸಂಚರಿಸಿದರು. ಕೇರಳದಿಂದ ಉತ್ತರದ ಬದರಿನಾಥದವರೆಗೂ, ಪೂರ್ವ ಪಶ್ಚಿಮದುದ್ದಕ್ಕೂ, ಎಲ್ಲ ಕಡೆ. ಅಲ್ಪಾವಧಿಯ ಜೀವನದಲ್ಲಿ ಇಷ್ಟೊಂದು ಸಂಚರಿಸಿದ್ದಾರೆ ಅಂತಂದರೆ ಅವರು ನಿಜವಾಗಲೂ ತುಂಬ ವೇಗವಾಗಿ ನಡೀತಿದ್ದಿರಬೇಕು. ಯಾಕಂದರೆ ಮಧ್ಯೆ ಅವರು 1000+ ಪುಟಗಳ ಗ್ರಂಥಗಳನ್ನು ಬರೆದ್ರು. ಇದನ್ನೆಲ್ಲ ಬರೆಯೋದಕ್ಕೆ ಅವರು ಎಲ್ಲಾದರೂ ಕೂತ್ಕೋಬೇಕು. ಅವರು ಭರಭರನೆ ನಡ್ಕೊಂಡು ಹೋಗ್ತಿದ್ರು. ಅವರ ಹಿಂದೆ ಅವರ ಶಿಷ್ಯರ ಗುಂಪು. ಆಗ ಊರಾಚೆ ಆ ಕಾಲದಲ್ಲಿ ಭಾರತದಲ್ಲಿ ಒಂದು 25-30 ವರ್ಷದ ಹಿಂದೆ ಕೂಡ ಈ ಮದ್ಯದ ಅಂಗಡಿಗಳು, ಸಾರಾಯಿ ಭಟ್ಟಿಗಳ ಅಂಗಡಿ ಊರಾಚೆ ಮಾತ್ರ ಇರ್ತಿದ್ವು, ಊರಿಂದ ಒಳಗೆ ಇರ್ತಾನೆ ಇರಲಿಲ್ಲ. ಈಗ ಬಿಡಿ, ಹಳ್ಳೀಲಿ ನಿಮ್ಮ ಮನೆ ಪಕ್ಕ, ನಿಮ್ಮ ಮಕ್ಕಳ ಶಾಲೆ ಮುಂದೆ ಮದ್ಯ ಮಾರಾಟ ಮಾಡ್ತಾರೆ, ಅದು ಬೇರೆ ವಿಷಯ. ಆ ಕಾಲದಲ್ಲಿ ಇದು ಯಾವಾಗಲೂ ಊರಾಚೆ ಮಾತ್ರ ಇರ್ತಿತ್ತು. ಅಲ್ಲಿ ಒಂದಷ್ಟು ಜನ ಸೇರಿ ಕುಡಿತಿದ್ರು. ಅವರು ನಶೆಯ ಸ್ಥಿತಿಯಲ್ಲಿರುವುದನ್ನು ಶಂಕರಾಚಾರ್ಯರು ನೋಡಿದರು. ಅವರು ಇವರನ್ನು ನೋಡಿದರು. ಇವರು ನೇರ ಮತ್ತು ಪ್ರಾಮಾಣಿಕರಂತ ಕಂಡ್ರು. ಕುಡುಕರು ಯಾವಾಗಲೂ ತಾವು ಆನಂದವಾಗಿದ್ದೀವಿ ಅಂದುಕೋತಾರೆ, ತಾವು ಸಂತೋಷದಿಂದಿದ್ದೀವಿ, ಬೇರೆಲ್ಲರೂ ಇದನ್ನು ಮಿಸ್ ಮಾಡ್ಕೋತಿದ್ದಾರೆ ಅಂತ ಯಾವಾಗಲೂ ಅಂದುಕೋತಾರೆ. ಅವರು ಹೀಗೆ ಏನೋ ಟೀಕೆ ಮಾಡಿದರು. ಶಂಕರಾಚಾರ್ಯರು ಏನೂ ಮಾತಾಡದೆ ಅಂಗಡಿ ಒಳಗೆ ಹೋದರು.
ಒಂದು ಮಡಕೆ ತುಂಬ ಇದ್ದಿದ್ದ ಸಾರಾಯಿನ ತಗೊಂಡು ಕುಡಿದ್ರು. ಅದನ್ನು ಅಲ್ಲೇ ಇಟ್ಟು ಹೊರಕ್ಕೆ ಹೋದರು. ಈ ಶಿಷ್ಯಂದ್ರೆಲ್ಲ ತಮ್ಮ ಗುರುಗಳು ಒಂದು ಮಡಕೆ ಪೂರ್ತಿ ಸಾರಾಯಿ ಕುಡಿದು ಮುಂದೆ ಹೋಗಿದ್ದನ್ನು ನೋಡಿದರು. ಅವರ ಹಿಂದೆ ಶಿಷ್ಯರು ನಡೀತಾ ತಮ್ಮ ತಮ್ಮಲ್ಲೇ ಚರ್ಚೆ ಮಾಡುತ್ತಿದ್ರು. ನಮ್ಮ ಗುರುಗಳೇ ಕುಡಿಬೇಕಾದ್ರೆ ನಾವ್ಯಾಕೆ ಕುಡಿಬಾರದು? ಅವರಿಗೆ ಒಂದು ಕಾರಣ ಬೇಕಿತ್ತಷ್ಟೇ. ಹೀಗೆಲ್ಲ ನಡೀತಿರೋದು ಅವರಿಗೆ ಗೊತ್ತಾಯಿತು. ಆಗ ಇನ್ನೊಂದು ಹಳ್ಳಿ ಒಳಗೆ ನಡ್ಕೊಂಡು ಹೋಗ್ತಿದ್ರು. ಅಲ್ಲಿ ಒಬ್ಬ ಕಮ್ಮಾರ ಕರಗಿಸಿದ ಕಬ್ಬಿಣದ ಜೊತೆ ಕೆಲಸ ಮಾಡ್ತಿದ್ದ. ಇವರು ಹೋಗಿ ಅದನ್ನು ಎತ್ಕೊಂಡು ಕುಡಿದು ಮುಂದೆ ಹೋದರು. ಶಿಷ್ಯರಿಗೆ ಇದು ಕುಡಿಬಾರದು ಅಂತ ಗೊತ್ತಿತ್ತು. ಶಿವ ಗಾಂಜಾ ಸೇದುತ್ತಿದ್ರು ಸೇತಿದ್ದ ಅಂತ ನನಗನ್ಸಲ್ಲ. ಆದರೆ ಅವನು ಖಂಡಿತವಾಗ್ಲೂ ನಶೆಯಲ್ಲಿದ್ದ. ಗಾಂಜಾದಂಥ ಒಂದು ಕ್ಷುಲ್ಲಕ ಕಳೆಯಿಂದಲ್ಲ, ಅವನು ಖಂಡಿತವಾಗ್ಲೂ ನಶೆಯಲ್ಲಿರ್ತಿದ್ದ, ಸಂದೇಹನೇ ಇಲ್ಲ. ಯಾವಾಗ್ಲೂ ಅವನು ಗಾಂಜಾ ಸೇತಿದ್ದ ಅಂದ್ರೂ ಅವನು ಮಾಡೋದೆಲ್ಲನೂ ನೀವು ಮಾಡ್ತೀರ. ಅರ್ಹತೆ ಏನಂದ್ರೆ, 3 ತಿಂಗಳ ಕಾಲ ನೀವು ಅಲ್ಲಾಡದೆ ಕೂತ್ಕೊಂಡ್ರೆ ನಾನು ನಿಮಗೆ ಆ ಪದಾರ್ಥ ಕೊಡ್ತೀನಿ. ಗಾಂಜಾ ಸೇದಿ ನಶೆ ಏರಿದೆ ಅಂತ ಜನ ಅಂದ್ಕೋತಾರೆ. ಆಗ್ತಿರೋದೇನೆಂದರೆ ನಿಮ್ಮ ತಲೆಯಲ್ಲಿ ಮಬ್ಬು ಕವಿದ ಹಾಗಾಗುತ್ತೆ. ಮಬ್ಬುಗವಿಯೋದು ಅಧ್ಯಾತ್ಮ ಅಂತಾದರೆ ನನಗೆ ಅಧ್ಯಾತ್ಮ ಬೇಡ. ನನಗೆ ಮುಖ್ಯವಾದದ್ದೇನೆಂದರೆ ಸುಸ್ಪಷ್ಟವಾದ ಜೀವನ ಮಾರ್ಗ. ಮಬ್ಬು ಕವಿಯೋದು ಜೀವನ ಅಲ್ಲ, ಅದು ಸಾವಿನಲ್ಲಾಗೋದು. ಹೌದು, ಆಗ ಜೀವಕ್ಕೆ ಮಬ್ಬು ಕವಿದಿರುತ್ತೆ. ನಿಮ್ಮ ಆರೋಗ್ಯ ಕೆಟ್ಟು ಸಾಯ್ತಾ ಇದ್ದಾಗ ಜೀವ ಮಬ್ಬಾಗಿರುತ್ತೆ. ಜೀವಂತವಾಗಿದ್ದಾಗ ಸ್ಪಷ್ಟತೆ ಅತ್ಯಂತ ಮುಖ್ಯವಾದ ವಿಷಯ. And clarity can be intoxicating. ಸ್ಪಷ್ಟತೆ ನಶೆ ಏರಿಸಬಹುದು. ನೀವು ಸಿಕ್ಕಾಪಟ್ಟೆ ಚುರುಕಾಗಿ ಏನಾದರೂ ಮಾಡಿದರೆ ಅದರಲ್ಲಿ ಒಂದು ನಶೆ ಇರೋದನ್ನು ನೀವು ನೋಡ್ತೀರಾ. ಇವರೆಲ್ಲ ಬೆಟ್ಟಗಳಿಂದ ಜಿಗಿಯೋದು, ವಿಮಾನಗಳಿಂದ ಹಾರೋದು, ಅತ್ಯಂತ ಅಪಾಯಕಾರಿ ಸಾಹಸಗಳನ್ನು ಯಾಕೆ ಮಾಡ್ತಿದ್ದಾರಂದರೆ, ತುಂಬ ಚುರುಕಾಗಿರೋದರಲ್ಲಿ ಮತ್ತೊಂದು ರೀತಿಯ ನಶೆ ಇದೆ. ಆದರೆ ಅವರು ದೈಹಿಕ ವಿಷಯಗಳನ್ನು ಮಾಡೋದರ ಮೂಲಕ ಅದನ್ನು ಪಡ್ಕೋತಿದ್ದಾರೆ. ನೀವಿಲ್ಲಿ ಕೂತು ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ಶಿವನ ಒಂದು ಅಂಶ ನಿಮ್ಮಲ್ಲಿ ಬಂದಿದೆ ಅನ್ನಬಹುದು. ನಿಮಗೆ ಇಲ್ಲಿ ಸುಮ್ಮನೆ ಕೂತು ತುಂಬ ಚುರುಕಾಗಿದ್ದರೆ, ನಶೆ ಏರೋಷ್ಟು ಚುರುಕಾಗಿದ್ದರೆ ಅದು ಸರಿಯಾದ ದಾರಿ. ಗಾಂಜಾ ಸೇದೋದ್ರಿಂದ ಅಲ್ಲ. ಈ ಹುಲ್ಲನ್ನೆಲ್ಲ ಹಸುಗಳಿಗೆ ಬಿಟ್ಟುಬಿಡಿ ಆಯ್ತಾ? ಮನುಷ್ಯರು ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡಬಹುದು. ಮತ್ತಿವತ್ತು ಇಡೀ ಜಗತ್ತೇ ಅದರ ಬಗ್ಗೆ ಮಾತಾಡ್ತಿದೆ, ಯಾಕಂದ್ರೆ ಉತ್ತಮವಾದ ದಾರಿನ ಕಂಡುಕೊಂಡಿಲ್ಲ. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದೆ. IQ 8 ಪಾಯಿಂಟ್ ಅಷ್ಟು ಕಡಿಮೆ ಆಗತ್ತೆ ಅಂತ ಹೇಳುತ್ತಿದ್ದಾರೆ. ನೀವೇನು ಸಂಶೋಧನೆ ಮಾಡೋದು ಬೇಡ. ಸಾಮಾನ್ಯವಾಗಿ ಈ ಗಾಂಜಾ ಸೇದೋವರನ್ನು ನೋಡಿದರೆ ಅವರು ಶಾಂತವಾಗಿರೋ ಥರ ಇರ್ತಾರೆ. ಆದರೆ ನೀವು ಅವರಿಗೆ 2 ದಿನ ಅದನ್ನು ಕೊಡದಿದ್ರೆ ಸಿಡುಕೋದಕ್ಕೆ ಶುರು ಮಾಡ್ತಾರೆ. ಹೌದು, ಪ್ರತಿದಿನ ಡೋಸ್ ಕೊಟ್ಟರೆ ಚೆನ್ನಾಗಿರ್ತಾರೆ, ಶಾಂತವಾಗಿರ್ತಾರೆ. ನೀವು ಶಾಂತವಾಗಿರ್ತೀರಾ ನಿಮ್ಮ ಬುದ್ಧಿಗೆ ಮಬ್ಬು ಕವಿದ್ದಿದ್ದಾಗ. ಆದರೆ ಅಂಥ ಶಾಂತಿಗೆ ಯಾವುದೇ ಬೆಲೆ ಇಲ್ಲ. ಅದಲ್ಲದೆ ಅವರಿಗೆ 3 ದಿನ ಅದನ್ನು ಕೊಡದಿದ್ರೆ ಅವರು ಹುಚ್ಚರಾಗ್ತಾರೆ. ಆ ಪದಾರ್ಥನ ಕಿತ್ಕೊಂಡ್ರೆ ಅವರು ಶಾಂತವಾಗಿರಲ್ಲ. ನಿಜ, ಇವತ್ತು ಅಮೆರಿಕದ ಅನೇಕ ರಾಜ್ಯಗಳಲ್ಲಿ ಲೀಗಲ್ ಆಗಿದೆ. ದೊಡ್ಡ ದೊಡ್ಡ ಕಂಪನಿಗಳು ಈ ವ್ಯಾಪಾರಕ್ಕೆ ಇಳಿತಿವೆ. ವಿಷಯ ಏನೆಂದರೆ, ನಿಮಗೆ ನಿಮ್ಮ ಮೆದುಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಲ್ಲ. ಅದೇನು ನೀವು ಮಾಡಿದ್ದಲ್ಲ, ಹಿಂದಿನ ತಲೆಮಾರುಗಳ ವಿಕಸನದಿಂದ ಇಲ್ಲಿಗೆ ಬಂದು ನಿಂತಿದೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಗಾಂಜಾ ಸೇದಿದರೆ ನೆಮ್ಮದಿ ಸಿಗತ್ತೆ ಅಂತ ಅಂದುಕೋತೀರ? ಉತ್ತರ ಅದಲ್ಲ. ಆ ಪದಾರ್ಥ ಸ್ವಲ್ಪ ಸಮಯದವರೆಗೆ ಸಿಗದಿದ್ರೆ ನೆಮ್ಮದಿ ಹಾರಿ ಹೋಗೋದನ್ನು ನೋಡ್ತೀರಾ? ರಾಸಾಯನಿಕ ಪದಾರ್ಥಗಳನ್ನು ಬಳಸೋದರಲ್ಲಿ ಯಾವುದೇ ಅಧ್ಯಾತ್ಮ ಇಲ್ಲ.
ನಿಮ್ಮ ಮೆದುಳನ್ನು ಬೇರೆ ಯಾವುದೇ ರೀತಿಯಲ್ಲೂ ಬಳಸೋದನ್ನು ನೀವು ಕಂಡುಕೊಂಡಿಲ್ಲ ಅಂದರೆ ಹುಚ್ಚುಚ್ಚಾಗಿ ಆಡೋದು ಬಿಟ್ಟು ಗಾಂಜಾ ಒಳ್ಳೆ ಕೆಲಸ ಮಾಡುತ್ತೆ. ಕಡೆ ಪಕ್ಷ ನೀವು ಯಾರಿಗೂ ತೊಂದರೆ ಮಾಡಲ್ಲ, ನಾ ಶೈಲಿ ಎಲ್ಲೋ ಒಂದು ಕಡೆ ಕೂತ್ಕೋತೀರ. ನಿಮ್ಮ ಮೆದುಳನ್ನು ಬಳಸೋದಕ್ಕೆ ಒಳ್ಳೆ ದಾರಿನ ಕಂಡುಕೊಂಡಿದ್ರೆ, ನಿಮ್ಮ ಮೆದುಳು ಯೋಗ್ಯವಾದದ್ದನ್ನು, ಸೃಜನಾತ್ಮಕವಾದದ್ದನ್ನು, ಉಪಯುಕ್ತವಾದದ್ದನ್ನು ಮಾಡೋ ರೀತಿ ಇದ್ದರೆ ನೀವು ಆ ದಾರಿ ಹಿಡಿಬಾರ್ದು.